Dear students, in a previous class we have discussed about since and for and of 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 and off of, and today I am going to teach you under and over. So what does under indicates here? So both are opposite to each other. ಇವು ಎರಡು ಹೇಗಿದ್ವಪ್ಪ ಅಂದರೆ ಒಂದಕ್ಕೊಂದು ವಿರುದ್ಧ ಅರ್ಥವನ್ನು ಹೊಂದಿವೆ. ಸೊ ಅದು ಹೇಗೆ ಅಂದರೆ ಅಂಡರ್ ಇಟ್ ಇಂಡಿಕೇಟ್ಸ್ ಡೌನ್ ವಿಥೌಟ್ ಟಚಿಂಗ್ ಅಪ್ಪರ್ ಪಾರ್ಟ್ ಆ್ಯಂಡ್ ಓವರ್ ಇಟ್ ಇಂಡಿಕೇಟ್ಸ್ ಅಪ್ ದಟ್ ಮೀನ್ಸ್ ವಿಥೌಟ್ ಟಚಿಂಗ್ ಲೋವರ್ ಪಾರ್ಟ್. ಹಾಗಾದರೆ ಇದರ ಅರ್ಥ ಏನಪ್ಪ ಅಂದರೆ ಅಂಡರ್ ನಮಗೆ ಏನು ಹೇಳ್ಕೊಡ್ತಪ್ಪ ಅಂದರೆ ಸೊ ಇದು ಅಪ್ಪರ್ ಪಾರ್ಟ್ ಮೇಲಿನ ಭಾಗ ಮುಟ್ಟುವಂತಿರಬಾರದು. ಸೊ ದಟ್ ಈಸ್ ಥಿಂಗ್ಸ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಆಗಿರ್ಬೋದು ಅದಕ್ಕೆ ಮೇಲಿನ ಭಾಗ ಮುಟ್ಟುವಂತಿರಬಾರದು ಅಂತ ಅರ್ಥ ಕೊಡುತ್ತೆ. ಸೊ ಅದೇ ರೀತಿಯಾಗಿ ಓವರ್ ಏನಿದೆ ಅಲ್ಲ ಥಿಂಗ್ಸ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಆಗಿರ್ಬೋದು ಸೊ ಇದು ಕೆಳಗಿನ ಭಾಗ ಲೋವರ್ ಪಾರ್ಟ್ ಏನಿದೆ ಅಲ್ಲ ಅದು ಮುಟ್ಟುವಂತಿರಬಾರದು ಅಂತ ಅರ್ಥ ಕೊಡುತ್ತೆ. ಅಂದರೆ ಒಂದು ಅಂತರ ಇರಬೇಕಿಲ್ಲ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂತರ ಇಲ್ಲಿರಬೇಕು. ಸೊ ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡೋದಾದರೆ ಫಸ್ಟ್ ಒನ್ ಎಕ್ಸಾಂಪಲ್, ದ ಬುಕ್ ಈಸ್ ಲಾಯಿಂಗ್ ಅಂಡರ್ ದ ಟೇಬಲ್. ಒಂದು ಪುಸ್ತಕವನ್ನು ಟೇಬಲ್ ಕೆಳಗಡೆ ಇಡಲಾಗಿದೆ. ಹಾಗಾದರೆ ಇಲ್ಲಿ ನೀವು ಗಮನಿಸ್ಬೋದು ಆ ಟೇಬಲ್ಗೂ ಮತ್ತು ಆ ಪುಸ್ತಕಕ್ಕೆ ಏನಿದೆ ಒಂದು ಅಂತರ ಇದೆ. ಸೊ ಪುಸ್ತಕ ಟೇಬಲಿನ ಕೆಳಗಡೆ ಇರೋದ್ರಿಂದ ನಾವಿಲ್ಲಿ ಏನು ಯೂಸ್ ಮಾಡಿದ್ದೀವಿ, ಅಂಡರನ್ನು ಯೂಸ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಎಕ್ಸಾಂಪಲ್, ದ ಡಾಗ್ ಈಸ್ ಅಂಡರ್ ದ ಟ್ರೀ. ದ ಡಾಗ್ ಈಸ್ ಅಂಡರ್ ದ ಟ್ರೀ. ಹಾಗಾದರೆ ಡಾಗ್ ಇಲ್ಲಿ ಏನಪ್ಪ ಅಂದರೆ ಒಂದು ಮರದ ಕೆಳಗಡೆ ಇದೆ ಅಂತ ಅರ್ಥ ಕೊಡುತ್ತೆ. ಸೊ ಅಲ್ಲೊಂದು ನಿರ್ದಿಷ್ಟ ಅಂತರ ಇದೆ. ಆ್ಯಂಡ್ ದೆನ್ ಥರ್ಡ್ ಒನ್ ಎಕ್ಸಾಂಪಲ್, ದ ಬೋಟ್ ಪಾಸ್ಡ್ ಅಂಡರ್ ದ ಬ್ರಿಡ್ಜ್. ಒಂದು ಬ್ರಿಡ್ಜಿನ ಕೆಳಗಡೆ ಒಂದು ಬೋಟ್ ಏನಪ್ಪ ಅಂದ್ರೆ ಹೋಗ್ತಾ ಇದೆ. ಸೊ ಪಾಸ್ಡ್ ದ ಬ್ರಿಡ್ಜ್. ಓಕೆ, ಸೊ ನಾವಿಲ್ಲಿ ಏನಪ್ಪ ಅಂದ್ರೆ ಆ ಬ್ರಿಡ್ಜ್ಗೂ ಮತ್ತು ಏನಪ್ಪ ಅಂದ್ರೆ ಆ ಒಂದು ಬೋಟಿಗೂ ಅಂತರ ಇದೆ. ಸೊ ನಾವಿದನ್ನೆಲ್ಲ ಗಮನಿಸಬೇಕು. ಸೊ ಈ ರೀತಿಯಾದ ಅಂತರ ಇದ್ದರೆ ನಾವಿಲ್ಲೇ ಅಂಡರನ್ನು ಉಪಯೋಗಿಸಬೇಕು. ಆ್ಯಂಡ್ ಇದೇ ರೀತಿಯಾಗಿ ಏನಪ್ಪ ಅಂದ್ರೆ ಓವರ್, ಸೊ ಅದು ಇದರ ಅಪೋಸಿಟ್ ಮೀನಿಂಗನ್ನು ಹೊಂದಿರುತ್ತದೆ. ಸೊ ಅದು ಹೇಗೆಂದರೆ ದ ಬ್ರಿಡ್ಜ್ ಈಸ್ ಓವರ್ ದ ರಿವರ್. ದ ಬ್ರಿಡ್ಜ್ ಈಸ್ ಓವರ್ ದ ರಿವರ್. ಸೊ ನದಿಯ ಮೇಲೆ ಸೊ ಬ್ರಿಡ್ಜನ್ನು ಕಟ್ಟಲಾಗಿದೆ. ಸೊ ಇಲ್ಲಿ ಕೂಡ ಏನಪ್ಪ ಅಂದರೆ ಅಂತರ ಇದೆ, ಬ್ರಿಡ್ಜ್ಗೂ ಮತ್ತು ರಿವರ್ಗೂ ಅಂತರ ಇದೆ. ಆ್ಯಂಡ್ ಫಿಫ್ತ್ ಒನ್ ಎಕ್ಸಾಂಪಲ್, ದ ಪ್ಲೇನ್ ಫ್ಲೂ ಓವರ್ ದ ಬಿಲ್ಡಿಂಗ್. ದ ಪ್ಲೇನ್ ಫ್ಲೂ ಓವರ್ ದ ಬಿಲ್ಡಿಂಗ್. ಸೊ ಬಿಲ್ಡಿಂಗಿನ ಮೇಲೆ ಒಂದು ವಿಮಾನ ಫ್ಲೂ ಆಗ್ತಾ ಇದೆ ಅಂದ್ರೆ ಹಾರ್ತಾ ಇದೆ ಅಂದರೆ ಪಾಸ್ ಆಗ್ತಾ ಇದೆ ಅದು ಮೇಲ್ಗಡೆ. ಸೊ ಹಾಗಾದ್ರೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ವಿಮಾನ ಯಾವಾಗಲೂ ಏನಪ್ಪ ಅದರದೇ ಆಗಿರ್ತಕ್ಕಂಥ ಅಂತರದಲ್ಲಿ ಅದು ಮೇಲ್ಗಡೆ ಹಾರುತ್ತೆ. ಸೊ ಹೀಗಾಗಿ ನಾವೇನಪ್ಪ ಅಂದ್ರೆ ಅಲ್ಲಿ ಓವರ್ ಅಂತಕ್ಕಂಥ ಪ್ರಪೋಸಿಷನನ್ನು ಬಳಸಬೇಕು. ಆ್ಯಂಡ್ ದೆನ್ ಸಿಕ್ಸ್ ಒನ್ ಎಕ್ಸಾಂಪಲ್, ದೇರ್ ಈಸ್ ಎ ಲೈಟ್ ಓವರ್ ಯುವರ್ ಹೆಡ್. ನಿಮ್ಮ ತಲೆಯ ಮೇಲೆ ಒಂದು ಲೈಟ್ ಇದೆ. ಓವರ್ ಯುವರ್ ಹೆಡ್, ನಿಮ್ಮ ತಲೆಯ ಮೇಲೆ ಒಂದು ಲೈಟ್ ಇದೆ. ಸೊ ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಅಂಡರ್ ಮತ್ತು ಓವರ್ನ ಬಳಕೆ ಹೇಗಿರುತ್ತೆ ಅನ್ನೋದನ್ನು ವಿತ್ ಎಕ್ಸಾಂಪಲ್ಸ್ ಮೂಲಕ ನಾವಿಲ್ಲೇ ತಿಳ್ಕೊಂಡ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಪ್ರಪೋಸಿಷನ್ ಯಾವುದಪ್ಪ ಅಂದರೆ ಬಿಟ್ವೀನ್ ಆ್ಯಂಡ್ ಅಮಾಂಗ್. ಬಿಟ್ವೀನ್ ಆ್ಯಂಡ್ ಅಮಾಂಗ್ ಅಂದರೆ ಬಿಟ್ವೀನ್ ಇಟ್ ಇಂಡಿಕೇಟ್ಸ್ ಇನ್ ದ ಮಿಡಲ್ ಆಫ್ ಟೂ ಪರ್ಸನ್ಸ್ ಥಿಂಗ್ಸ್. ಇನ್ ದ ಮಿಡಲ್ ಆಫ್ ಟೂ ಪರ್ಸನ್ಸ್ ಥಿಂಗ್ಸ್ ಅಂದರೆ ಇಬ್ಬರ ನಡುವೆ ಟೂ ಪರ್ಸನ್ಸ್ ಇರಬೇಕು ಒಂದು, ಇಲ್ಲ ಟೂ ಥಿಂಗ್ಸ್ ಇರಬೇಕು ಒಂದು. ಸೊ ನಡುವೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಬಿಟ್ವೀನ್. ಅವರ ನಡುವೆ ಟೂ ಪರ್ಸನ್ಸ್ಗಳ ನಡುವೆ ಏನಪ್ಪ ಅಂದ್ರೆ ನಾವು ಇದನ್ನು ಬಳಕೆ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಅಮಾಂಗ್, ಸೊ ಅಮಾಂಗ್ ಅಂದ್ರೆ ಮಧ್ಯೆ. ಇಟ್ ಇಂಡಿಕೇಟ್ಸ್ ಮೋರ್ ದೆನ್ ಟೂ ಪರ್ಸನ್ಸ್ ಥಿಂಗ್ಸ್. ಎರಡಕ್ಕಿಂತ ಹೆಚ್ಚು ಪರ್ಸನ್ಸ್ ಇರಬೇಕಲ್ಲಿ, ಮೋರ್ ದೆನ್ ಟೂ ಪರ್ಸನ್ಸ್. ವಸ್ತುಗಳು ಹೇಗಿರ್ಬೇಕಪ್ಪ ಅಂದರೆ ಮೋರ್ ದೆನ್ ಟೂ.
ಎರಡಕ್ಕಿಂತ ಥಿಂಗ್ಸ್ ಏನಪ್ಪ ಅಲ್ಲಿ ಜಾಸ್ತಿ ಇರಬೇಕು. ಸೊ ಅಂದಾಗ ಮಾತ್ರ ನಾವಲ್ಲಿ ಏನು ಮಾಡ್ತೀವಿ, ಅಲ್ಲಿ ಅಮಾಂಗನ್ನು ಉಪಯೋಗ ಮಾಡ್ತೀವಿ. ಆದರೆ ಎಕ್ಸಾಂಪಲ್ಸನ್ನು ನೋಡೋದಾದರೆ, ರಾಧಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಸೀತಾ ಆ್ಯಂಡ್ ಗೀತಾ. ಸೀತಾ ಮತ್ತು ಗೀತಾ ಇವರಿಬ್ಬರ ನಡುವೆ ರಾಧಾ ನಿಂತಿದ್ದಾಳೆ. ಹಾಗಾದ್ರೆ ಇದು ನಮ್ಗೆ ಏನು ತೋರಿಸ್ಕೊಡ್ತಿದ್ದೋ, ನಡುವೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಸೊ ಹೀಗಾಗಿ ನಾವು ಬಿಟ್ವೀನ್ಸನ್ನು ಟೂ ಪರ್ಸನ್ಸ್ ಟೂ ಥಿಂಗ್ಸ್ ಇದ್ದಾಗ ಬಳಸಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಅಮಾಂಗ್ ನೋಡೋದಾದರೆ, ದ ಪೊಲಿಟೀಷಿಯನ್ ಈಸ್ ಸ್ಟ್ಯಾಂಡಿಂಗ್ ಅಮಾಂಗ್ ದ ಕ್ರೌಡ್. ಸೊ ಅಮಾಂಗ್ ದ ಕ್ರೌಡ್ ಅಂದರೆ, ನಿಮ್ಗೆ ಕ್ರೌಡ್ ಅಂದರೆ ಏನಪ್ಪ, ಸಾಕಷ್ಟು ಜನರಿಂದ ಕೂಡಿರ್ತಕ್ಕಂಥದ್ದು, ಗದ್ದಲ ಅಂತೀವಿ ನಾವು. ಹಾಗಾದರೆ ಮೋರ್ ದೆನ್ ಟೂ ಪರ್ಸನ್ಸ್ ಅಲ್ಲಿ ಅದರಲ್ಲಿ. ಸೊ ಹೀಗಾಗಿ ನಾವೇನಪ್ಪ ಅಂದರೆ, ಒಬ್ಬ ರಾಜಕಾರಣಿ ಸಾಕಷ್ಟು ಜನರ ಮಧ್ಯೆ ನಿಂತಿದ್ದಾನೆ, ಸಾಕಷ್ಟು ಜನರ ಮಧ್ಯೆ ನಿಂತಿದ್ದಾನೆ. ಆ್ಯಂಡ್ ದೆನ್ ಮೈ ಬಂಗಲೋ ಈಸ್ ಲೊಕೇಟೆಡ್ ಬಿಟ್ವೀನ್ ದ ಹಾಸ್ಪಿಟಲ್ ಆ್ಯಂಡ್ ದ ಸ್ಕೂಲ್. ಹಾಗಾದರೆ ಮೈ ಬಂಗಲೋ ಈಸ್ ಲೊಕೇಟೆಡ್, ನನ್ನ ಒಂದು ಬಂಗಲೋ ಇದೆ. ಸೊ ಎಲ್ಲಿದೆಯಪ್ಪ ಅಂದರೆ, ಹಾಸ್ಪಿಟಲ್ ಆ್ಯಂಡ್ ದ ಸ್ಕೂಲ್, ಒಂದು ಆಸ್ಪತ್ರೆ ಮತ್ತು ಒಂದು ಸ್ಕೂಲಿನ ನಡುವೆ ನನ್ನ ಬಂಗಲೋ ಇದೆ. ಬಿಟ್ವೀನ್ ಮೈ ಬಂಗಲೋ, ಓಕೆ ರೈಟ್. ನೋಡ್ರಿಲ್ಲ, ಆಸ್ಪತ್ರೆ ಮತ್ತು ಸ್ಕೂಲಿನ ನಡುವೆ ಮೈ ಬಂಗಲೋ ಈಸ್ ಲೊಕೇಟೆಡ್ ದೇರ್, ಅವೆರಡರ ಮಧ್ಯೆ ನನ್ನ ಬಂಗಲೋ ಇದೆ ಅಂತಂದು ಇಲ್ಲಿ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ದ ಚೇರ್ ಈಸ್ ಕೆಪ್ಟ್ ಅಮಾಂಗ್ ಸೋ ಮೆನಿ ಟೇಬಲ್ಸ್, ಸಾಕಷ್ಟು ಟೇಬಲ್ಸ್ಗಳ ಮಧ್ಯೆ ಒಂದು ಚೇರನ್ನು ಇಡಲಾಗಿದೆ. ಅಲ್ಲಿ ಕೇವಲ ಒಂದು ಟೇಬಲ್ ಇಲ್ಲ, ಎರಡು ಟೇಬಲ್ ಇಲ್ಲ. ಸೊ ಮೋರ್ ದೆನ್ ಟೇಬಲ್ಸ್ ಅಲ್ಲಿ ಅದಾವೆ ಅಲ್ಲಿ, ಅಂದರೆ ಎರಡಕ್ಕಿಂತ ಹೆಚ್ಚು ಟೇಬಲ್ಗಳ ಮಧ್ಯೆ ಒಂದು ಚೇರನ್ನು ಇಡಲಾಗಿದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ಬಿಟ್ವೀನ್ಗೂ ಮತ್ತು ಅಮಾಂಗ್ಗೂ ಇರತಕ್ಕಂಥ ವ್ಯತ್ಯಾಸ. ಸೊ ಬಿಟ್ವೀನನ್ನು ಓನ್ಲಿ ಟೂ ಪರ್ಸನ್ಸ್ ಟೂ ಥಿಂಗ್ಸ್ಗೆ ಬಳಕೆ ಮಾಡಬೇಕು, ನಡುವೆ ಅಂತ ಅರ್ಥ ಕೊಡುತ್ತೆ. ಬಟ್ ಅಮಾಂಗ್ ಏನಿದೆಯಲ್ಲ, ಮೋರ್ ದೆನ್ ಟೂ ಪರ್ಸನ್ಸ್ ಮೋರ್ ದೆನ್ ಟೂ ಥಿಂಗ್ಸ್ಗೆ ನಾವು ಅಮಾಂಗನ್ನು ಬಳಸಬೇಕು. ಇದರ ಅರ್ಥ ಏನಪ್ಪ ಅಂದ್ರೆ ಮಧ್ಯೆ ಅಂತ ಅರ್ಥ ಕೊಡುತ್ತೆ, ರೈಟ್. ಹಾಗಾದರೆ ನೆಕ್ಸ್ಟ್ ಒಂದು ಪಾಯಿಂಟ್ ಯಾವುದಪ್ಪ ಅಂದರೆ ವಿತ್. ಸೊ ವಿತ್ತನ್ನು ಬಳಸಬೇಕಾದ್ರೆ ಅಲ್ಲೊಂದು ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ವಿತ್ ಪ್ಲಸ್ ಇನ್ಸ್ಟ್ರೂಮೆಂಟ್. ಸೊ ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡ್ರಿ, ಹೀ ಕಿಲ್ಡ್ ಎ ಟೈಗರ್ ವಿತ್ ಎ ಗನ್. ಸೊ ಅವನು ಒಂದು ಹುಲಿಯನ್ನು ಕೊಂದ, ಎದರ ಸಹಾಯದಿಂದ ಕೊಂದ, ಎ ಗನ್, ಒಂದು ಗನ್ನಿನ ಸಹಾಯದಿಂದ ಒಂದು ಹುಲಿಯನ್ನು ಕೊಂದ. ಸೊ ಗನ್ ಈಸ್ ದ ಇನ್ಸ್ಟ್ರೂಮೆಂಟ್, ಓಕೆ. ಆ್ಯಂಡ್ ದೆನ್ ಹಿ ವಾಸ್ ಕಿಲ್ಡ್ ವಿತ್ ಎ ನೈಫ್, ವಿತ್ ಎ ನೈಫ್, ಒಂದು ಚಾಕುವಿನಿಂದ ಅವನು ಕೊಲ್ಲಲ್ಪಟ್ಟಿದ್ದಾನೆ. ಸೊ ಇಟ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್, ಹಿ ವಾಸ್ ಕಿಲ್ಡ್ ವಿತ್ ಎ ನೈಫ್, ಒಂದು ಚಾಕುವಿನಿಂದ ಅವನು ಕೊಲ್ಲಲ್ಪಟ್ಟಿದ್ದಾನೆ. ಸೊ ನೈಫ್ ಈಸ್ ದ ಇನ್ಸ್ಟ್ರೂಮೆಂಟ್. ಆ್ಯಂಡ್ ಒನ್ ಥರ್ಡ್ ಒನ್ ಎಕ್ಸಾಂಪಲ್, ಶಿ ಹ್ಯಾಸ್ ಕಟ್ ವೆಜಿಟೇಬಲ್ಸ್ ವಿತ್ ಎ ನೈಫ್. ಸೊ ಅವಳು ತರಕಾರಿಯನ್ನು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದಾಳೆ. ಅದರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಅದೇನದು, ನೈಫ್, ವಿತ್ ನೈಫ್. ಸೊ ಹೀಗೆ ನಾವು ವಿತ್ತನ್ನು ಬಳಕೆ ಮಾಡಬೇಕಾದ್ರೆ ಅಲ್ಲಿ ಒಂದು ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಅದನ್ನು ಗಮನಿಸಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಇನ್ನಿವರ ಎಕ್ಸಾಮಿನೇಷನ್ಸ್ ಅಲ್ಲಿ ಏನೇ ಕೊಟ್ಟಿದ್ರು ಕೂಡ ಆ ಸೆಂಟೆನ್ಸನ್ನು ಒಂದಲ್ಲ ಅಂತ ಎರಡು ಸಲ ನೀವು ರೀಡ್ ಮಾಡಬೇಕು. ಸೊ ಅಂದಾಗ ನಿಮಗಲ್ಲಿ ಏನಾದರೂ ಒಂದು ವಿಷಯ ಸಿಗುತ್ತೆ, ಆವಾಗ ನೀವು ಸರಿಯಾದ ರೀತಿಯಲ್ಲಿ ಪ್ರೆಪೋಸಿಷನ್ಸನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ, ಓಕೆ ರೈಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿರ್ತಕ್ಕಂಥ ಎಲ್ಲ ನೋಟ್ಸನ್ನು, ಈ ವಿಷಯವನ್ನು ನೀವು ಗ್ರಾಮರ್ ನೋಟ್ಸಲ್ಲಿ ಚೆನ್ನಾಗಿ ನೀಟಾಗಿ ಬರ್ಕೊಡ್ರಿ. ಆ್ಯಂಡ್ ನಾನು ಮುಂದಿನ ಕ್ಲಾಸಲ್ಲಿ ಇದರ ಮುಂದಿನ ಭಾಗವನ್ನು ನಾನು ನಿಮಗೆ ಟೀಚ್ ಮಾಡ್ತೀನಿ. ಥ್ಯಾಂಕ್ ಯು.